ಅಸೆಂಬ್ಲಿಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಎಸ್ ಹಾಗಾದ್ರೆ ಈ ಒಂದು ಅವರ ಅಳುವಿಗೆ ಏನ್ ಕಾರಣ ನೋಡ್ತಾ ಹೋಗೋಣ. ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಂಸತ್ನಲ್ಲಿ ಗಳಗಳನೆ ಅತ್ತಿದ್ದಾರೆ. ಆದರೆ ಪತ್ನಿ ಬಗ್ಗೆ ಅವರ ವಿರೋಧಿಗಳು ಆಡಿದಂತ ಮಾತಿಗೆ ಕೆಂಡಾಮಂಡಲರಾಗಿದ್ರು. ಕಲಾಪದಲ್ಲಿ ಆಡಳಿತ ಪಕ್ಷದ ಸದಸ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕಲಾಪವನ್ನ ಬಹಿಷ್ಕರಿಸಿ ಹೊರನಡೆದಿದ್ರು. ಇನ್ನು ಅಲ್ಲಿ ಕಲಾಪದಲ್ಲಿ ಅವರ ವಿರೋಧಿಗಳು ಆಡಿದಂತ ಮಾತಿಗೆ ಬಹಳ ಒಂದು ಕೋಪೋದ್ರಿಕ್ತರಾಗಿದ್ರು. ಅದಾದ ಮೇಲೆ ಹೊರಬಂದು ಮಾಧ್ಯಮದ ಎದುರು ಮಾತನಾಡುವಾಗ ಬಹಳ ಒಂದು ದುಃಖಿತರಾಗಿದ್ರು. ಅತ್ತಿದ್ದಾರೆ ಗಳಗಳನೆ. ಇನ್ನು ಮುಖ್ಯವಾಗಿ ಅವರು ಹೇಳಿರುವಂತಹ ಮಾತಿದು, ನಾನು ಬರೋದಿದ್ರೆ ಮತ್ತೆ ಕಲಾಪಕ್ಕೆ ಸಿಎಂ ಆಗೇ ಬರ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ఆవిడెప్పుడు రాజకీయాలపైన ఆసక్తి లేదు. ఇది ఏ విధంగా అభివర్ణించ నాకైతే అర్థం కావడం లేదు. ఎప్పుడు కూడా మా మిస్సెస్ నా భార్య రాజకీయాలకు రాలేదు. ఒక్కొక్కసారి స్టేట్మెంట్ ఇవ్వాలంటే కూడా మీరు ఇవ్వనివ్వకుండా చేశారు కాబట్టి బాగలేదు.